ನಮಸ್ಕಾರ ಎಲ್ರಿಗೆ, ಸರ್ ಜನಾರ್ದನ್ ಸರ್ ಮಾತಾಡ್ತಿರೋದು. ಎಂತ ಅಲ್ಲ, ನೀನು ಬಿಯರ್ಡ್ ಬಾಲಕನಿಗೆ ಅವಕಾಶ ಕೊಡುದಿಲ್ವಾ ವಿಡಿಯೋದಲ್ಲಿ ಮಾತಾಡ್ಲಿಕ್ಕೆ? ಇಲ್ಲ ಇಲ್ಲ, ಕೊಡುದಿಲ್ಲ. ಯಾಕೆ? ಯಾಕೆ ಕೊಡಬೇಕು? ಫಸ್ಟ್ ಆಫ್ ಆಲ್, ಇದು ನನ್ನ ಚಾನಲ್. ನನ್ನ ಚಾನಲ್ ವಿಡಿಯೋಗೆ ಬಂದು ನನಗೆ ಬೈದು ನನಗೆ ಧಿಕ್ಕಾರ ಕೂಗಿ ಹೋಗ್ತಾನೆ, ಆ ಅಧಿಕ ಪ್ರಸಂಗಿಗೆ ನಾನು ಯಾಕೆ ಚಾನ್ಸ್ ಕೊಡಬೇಕು? ಕೊಡುದಿಲ್ಲ. ಕೊಡ್ತೀಯ ಇಲ್ವಾ ಈಗ? ಆಯ್ತಾಯ್ತು ಆಯ್ತು, ಯಾಕೆ ಯಾಕೆ ಬೈಯುದು ಯಾಕೆ? ಆಯ್ತು, ಕೊಡುವ ಕೊಡುವ. ಹಾಯ್, ಬಿಯರ್ಡ್ ಬಾಲಕ ಮಾತಾಡ್ತಿರೋದು. ಎರಡು ಎರಡು ಬೇಜಾರಿನ ಸಂಗತಿ. ಒಂದು RCB ಈ ಥರ ಸೋತೋದುಂಟಲ್ಲ, ನಂಗೆ ಭಾರಿ ಬೇಜಾರು ಆಗ್ತಾ ಉಂಟು. ಚೆನ್ನೈ ವಿರುದ್ಧ ಸೋತೇವಲ್ಲ, ಹಾಗೆ ಸೋತೆವು, ನಂಗೆ ಎಣಿಸಿದ್ರೆ ಬೇಜಾರಾಗ್ತದೆ. ಇನ್ನೊಂದು, ಜನಾರ್ದನ್ ಸರ್, ನನ್ನ ಅಪ್ಪ ನನ್ನನ್ನು ವಿಡಿಯೋದಿಂದ ಹೊರಗಡೆ ಇಡಲಿಕ್ಕೆ ಪಿತೂರಿ ಮಾಡ್ತಿದ್ರಲ್ಲ, ಇದಕ್ಕಿಂತ ಸಹ ಒಂದು ನಾಚಿಕೆಗೇಡಿನ ಸಂಗತಿ ಉಂಟ ಹೇಳಿ, ನೀವು ಹೇಳಿ. ಈಗ ಮಾಡಬಹುದು ಅವರು, ಹಾಗೆ ಮಾಡಬಾರ್ದಲ್ಲ, ತಪ್ಪಲ್ಲ. ಥ್ಯಾಂಕ್ಸ್ ಟು ಗಣಪತಿ ಭಟ್ ಅಜ್ಜ, ಅವರಿದ್ದರಿಂದ ಆಯ್ತು. ಇಲ್ಲದ್ರೆ ನಾನು ನಿಮ್ಮ ಮುಂದೆ ಕಾಣಿಸ್ಕೊಳ್ಳಿಕ್ಕಾಗ್ತಾ ಇತ್ತ? ನಂಗೆ ಮನಸ್ಸಿಗೆ ಭಾರಿ ಬೇಜಾರಾಗಿದೆ. ಬಾಯ್, ಬರ್ತೇನೆ ಆಯ್ತಾ? ಬಾಯ್ ಬಾಯ್ ಬಾಯ್. ನಮಸ್ಕಾರ ಎಲ್ರಿಗೆ, ಸರ್ ಜನಾರ್ದನ್ ಸರ್ ಮಾತಾಡ್ತಿರೋದು. ಒಂದು, ನಮಗೆ ಗಣಪತಿ ಭಟ್ಟರಿಂದ ಮಹಾಮಂಗಳಾರತಿ ಆಗಿದೆ. ಇನ್ನೊಂದು, RCB ಮ್ಯಾಚ್ ಸೋತಿದ್ದಾರೆ, ಅದು ಅಂದರೆ ಭರ್ಜರಿಯಾಗಿ ಸೋಲುದು ಉಂಟಲ್ಲ, ಒಂದ ಭರ್ಜರಿಯಾಗಿ ಗೆಲ್ತೇವೆ ಇಲ್ಲ ಭರ್ಜರಿಯಾಗಿ ಸೋಲ್ತೇವೆ. ಆದ್ದರಿಂದ ಕುಶಲವೇ ಕ್ಷೇಮವೇ ಸೌಖ್ಯವೇ ಅಂತೆಲ್ಲ ಕೇಳಿದರೆ ಅದು ಸರಿಯಾಗುವುದಿಲ್ಲ. ಯಾಕಂದರೆ ಸೌಖ್ಯವಾಗಿಲ್ಲ ಅಣ್ಣ, ಸೌಖ್ಯವಾಗಿಲ್ಲ. ನಮ್ಮದು ತಲೆ ಎಲ್ಲ ಕೆಟ್ಟೋಗಿದೆ, ನಿಮ್ಮ ಸಹ ತಲೆ ಕೆಟ್ಟೋಗಿರ್ತದೆ. ಸೊ ವೆಲ್ಕಮ್ ಟು ದ ಚಾನಲ್. ಆಯಿತಾ, ಎಂತ ಹೇಳೋದು, ನಮಗೆ RCB ವರ್ಸಸ್ CSK ನೋಡಿದಾಗೆ ಇತ್ತು. ಜರ್ಸಿ ಒಂದು ಬೇರೆ ಅಷ್ಟೇ, ಒಪೋನೆಂಟ್ ಇದು. ಅದು ಜರ್ಸಿ ಸಹ ನಮ್ಮ ಜರ್ಸಿ ಥರವೇ ಇದೆ ಮಾರೆ, ಅದೇ ಬೇಜಾರಾಗುತ್ತೆ ನಮಗೆ. ಹೊಡೆಯೋದು XRCB ಪ್ಲೇಯರ್, ಜರ್ಸಿ RCB ಥರನೇ, ನಮ್ದು ಹಳೆ ಜರ್ಸಿ ಇತ್ತಲ್ಲ ಹಾಗೆ ಉಂಟು, ಎಲ್ಲ ಅಷ್ಟು ಸಾಮ್ಯತೆ. ಈಗ ನಾವು ಉಂಟಲ್ಲ, ಪಂಜಾಬ್ ಟೀಮನ್ನು ಒಂದು ತಮ್ಮನ ಥರ ನೋಡು. ಈಗ ನಾವು ಅಣ್ಣ ಆದರೆ, RCB ಅಣ್ಣ ಆದರೆ, ಅವ್ರು ತಮ್ಮ, ತಮ್ಮ ಅಣ್ಣನಿಗೆ ಈ ಥರ ಹೊಡಿಬೋದಾ? ಈ ಥರ ಹ್ಯುಮಿಲೇಟ್ ಮಾಡ್ಬೋದಾ? ತಪ್ಪಲ್ವಾ ಅದು? ಎಷ್ಟು ಬೇಜಾರಾಗ್ತದೆ. ಒಂದು ನಮ್ಮ ಸ್ಟೂಡೆಂಟ್ ಎಲ್ಲ, ಯಾರು ನಮ್ಮ KL ರಾಹುಲ್ ಅವರು ನಮ್ಮ ಸ್ಟೂಡೆಂಟ್ ಇಲ್ಲ ಅಂತ ಹೇಳೋದಿಲ್ಲ, ಒಪ್ತೇನೆ. ಆದರೆ RCB ಅಂತ ಬಂದಾಗ ನಾವು ಪಂಜಾಬಿಗೆ ಸಪೋರ್ಟ್ ಮಾಡೋದಿಲ್ಲ, RCBಗೆ ಸಪೋರ್ಟ್ ಮಾಡೋದು. ಇವತ್ತು ಆಡಬೇಕಿತ್ತ? ಯಾಕೆ ಆಡಬೇಕಿತ್ತು ರಾಹುಲ್? ನಿಧಾನಕ್ಕೆ ಆಡ್ಬೋದಿತ್ತಲ್ಲ, ಬೇರೆ ಎಲ್ಲ ಮ್ಯಾಚ್ 100 ಸ್ಟ್ರೈಕ್ ರೇಟಲ್ಲಿ ಆಡಿಕೊಂಡು ಇವಾಗ ಯಾಕೆ ಹೊಡೆಯೋದು? ಇದು ಇದಕ್ಕೆ ಎಂತ ಹೇಳೋದು, ಬೆನ್ನಿನ ಹಿಂದೆ ಚೂರಿ ಹಾಕೋದು ಅಂತ ಹೇಳೋದಲ್ಲ. ಹೌದು ತಾನೆ, ಮತ್ತೆ KL ಹಾಗೆ, ಅವ್ರು ಯೂಶಲಿ ಫಸ್ಟ್ ಒಂದು 15 ಬಾಲ್ ಟೈಮ್ ತಗೊಳ್ತಾರೆ. ಇವತ್ತೆಂತ ಮಾರೆ, ಆಡಿದ್ದೆ ಒಂದು 15-20 ಬಾಲ್ ಅಂತ ಚಚ್ಚಿ ಹೋದ್ರು, ಬಡ 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 ಅಂತ ಬಡ್ದು ಹೋದ್ರು. 10 90 ಒಂದಿತ್ತು ಪಂಜಾಬ್, ಆವಾಗ ಮ್ಯಾಚ್ ಹೋಯ್ತಂತವೇ ಅಂದ್ಕೊಂಡದ್ದು. ಆದರೆ ಎಂಥ ಭಯಂಕರ ಕಂಬ್ಯಾಕ್ ನಮ್ಮದು, 17 132 ಹೋಗಿತ್ತು. ಸೊ 150 ರನ್ ಹೊಡಿಬೋದು ಪಂಜಾಬ್ ಆರಾಮ್ಸೆ ವಿನ್ ಅಂತ ಅಂದ್ಕೊಂಡ್ರೆ. ನಮ್ಮದದೇ ಇದಾರಲ್ಲ ಒಬ್ರು, ಹರ್ಷಲ್ ಪಟೇಲ್ ಅವರು, ಮೋಸ್ಟ್ ಇನ್ಕನ್ಸಿಸ್ಟೆಂಟ್ ಪ್ಲೇಯರ್ ಅಂತ ಅನಿಸ್ತದೆ ಇನ್ ದ ಬೌಲಿಂಗ್ ಡಿಪಾರ್ಟ್ಮೆಂಟ್. ಅವರ ಒಂದು ಎಂತ ಹೇಳೋದು, ಅತ್ಯದ್ಭುತ ಬೌಲಿಂಗ್ ಪ್ರದರ್ಶನದಿಂದ 132 ಆಫ್ಟರ್ 17 ಇದ್ದದ್ದು 179 ಆಯಿತು ಮಾರೆ. ಎಂತ ಹೇಳೋದು ಹರ್ಷಲ್ ಪಟೇಲ್ ಅಣ್ಣ, ನೀವು ಇದೇ ಒಂದು ಗತಿಯಲ್ಲಿ ಹೋದರೆ ಉಂಟಲ್ಲ, ನಿಮ್ಮದು ಪರ್ಪಲ್ ಕ್ಯಾಪ್ ಮತ್ತು ಆರೆಂಜ್ ಕ್ಯಾಪ್ ಎರಡು ಸಹ ನಿಮ್ಮ ಹತ್ರವೇ ಇರ್ತದೆ. ನೀವು ಮಾರೆ ಬೌಲಿಂಗಲ್ಲಿ 50 ಎಲ್ಲ ಹೊಡೆದು, ಪ್ರತಿ ಮ್ಯಾಚ್ ಬೌಲಿಂಗಲ್ಲಿ 50 ಹೊಡಿತಾ ಇದ್ರೆ ವಿಕೆಟ್, ಓಕೆ ವಿಕೆಟ್ ಒಂದಿಷ್ಟು ತೆಗ್ದಿದ್ದೀರಿ ಇಲ್ಲ ಅಂತ ಹೇಳುದಿಲ್ಲ, ಪರ್ಪಲ್ ಕ್ಯಾಪ್ ಜೊತೆಗೆ ಉಂಟಲ್ಲ ಆರೆಂಜ್ ಕ್ಯಾಪ್ ಸಹ ನೀವೇ ಇಟ್ಕೊಳ್ಳಿ. ರಾಹುಲ್, ಧವನ್, ಸ್ಯಾಮ್ಸನ್, ನೀವು ಯಾರು ಸಹ ಮತ್ತೆ ಟ್ರೈ ಎಲ್ಲ ಮಾಡೋದು ಬೇಡ ಆಯ್ತಾ? ನಮ್ಮ ಪ್ಲೇಯರ್ ಒಬ್ರು ಇದ್ದಾರೆ, ಅವ್ರು ಎರಡು ಸಹ ಕ್ಯಾಪ್ ಅವರೇ ತಗೊಳ್ತಾರೆ. ಮತ್ತೆ ಎಂತ ಹೇಳುದು, ನಂಗೆ ಕೆಲವೊಂದು ಸತಿ ಅರ್ಥ ಆಗುದಿಲ್ಲ ಕ್ಯಾಪ್ಟನ್ಸಿ. ಈಗ ನೋಡಿ, ಕ್ಯಾಪ್ಟನ್ಸಿ ಬಗ್ಗೆ ನಾವು ದೂರುದಲ್ಲ, ಸಿ RCB ಏನ್ ಫಾರೆವರ್ ಆಯ್ತಾ? ಅದರ ಅರ್ಥ ಈ ಪ್ರತಿ ಸತಿ RCBಗೆ ಹೊಗಳ್ತಾ ಇರಬೇಕು, ಸುಮ್ ಸುಮ್ಮನೆ ಹೊಗಳ್ಬೇಕಂತಲ್ಲ, ಏನಾರು ತಪ್ಪಾದಾಗ ಅದನ್ನು ತಪ್ಪು ಅಂತ ಹೇಳಬೇಕು, ಅದೇ ಅಲ್ವಾ? ಈಗ ನಾವೀಗ ಎಂತ ತಪ್ಪು ಅಂತ ಹೇಳಿದ್ರೆ, ನಾವು RCB ಫ್ಯಾನ್ ಅಂತಲ್ಲ ಮಾರೆ, RCB ಸುಧಾರಿಸ್ಲಿ, ಭಯಂಕರ ಚಂದ ಆಡ್ಲಿ, ಕಪ್ಪು ಗೆಲ್ಲಿ ಅಂತವೇ ನಾವು ನಮ್ಮ ಮನಸ್ಸಲ್ಲಿ ಇದ್ದದನ್ನೆಲ್ಲ ಹೇಳಿಕೊಳ್ಳುದು. ಬೇರೆ ಟೀಮ್ ಅಂದ್ರೆ ನಾವು ಇಷ್ಟು ಯಾಕೆ ಹೇಳಬೇಕು, ಚಂದ ಆಡ್ಲಿಲ್ಲ ಮಾರೆ ಅಂತ ಹೇಳ್ತೇವೆ. ಬಟ್ ನಮ್ಮ ಟೀಮ್ ಆಗಿರೋದ್ರಿಂದ ನಾವು ಇದೆಲ್ಲ ಹೇಳುದು. ಈಗ ನೋಡಿ, ಮ್ಯಾಚ್ ಮುಗಿದಾಗ 20 ಮುಗಿದಾಗ ಸಿರಾಜ್ ಇದು ಇನ್ನೂ 1 ಬಾಕಿ ಇತ್ತು, ಸಿರಾಜ್ ಹಾಕಿದ್ದೆ 3, ಜೇಮಿಸನ್ ಹಾಕಿದ್ದೆ 3. ಸೊ ಆವಾಗ ಎಂತ ಕ್ಯಾಲ್ಕುಲೇಷನ್ ಎಂತ ಮಿಸ್ ಆಗ್ತಾ ಉಂಟಾ ಕೊಹ್ಲಿ ಅವರಿದು ಅಂತ ಅನಿಸ್ತದೆ. ಅಷ್ಟೇ, ಅದೇ ಅಷ್ಟೇ ನಮ್ದು ಕನ್ಸರ್ನ್. ನಿಮ್ದು ಡೆತ್ ಓವರಲ್ಲಿ ಚಂದ ಹಾಕುದು ಯಾರೀಗ? ಸಿರಾಜ್. ಸಿರಾಜ್ ಇದು 3 ಆದದ್ದು ಮಾರೆ. ಮನಸ್ಸಿಗೆ ಇದೆಲ್ಲ ಥಿಂಕ್ ಮಾಡೋಕುಂಟಲ್ಲ, ಬೇಜಾರಾಗ್ತದೆ, ಎಂತಪ್ಪ ಇದು ಕ್ಯಾಲ್ಕುಲೇಷನ್ ಇಲ್ವ ಅಂತ. ಮತ್ತೆ ಬ್ಯಾಟಿಂಗ್ ಬಗ್ಗೆ ಹೇಳಲೇಬೇಕಪ್ಪ, ಮ್ಯಾನ್ ಆಫ್ ದ ಮ್ಯಾಚ್ ಪಾಟಿದಾರ್, ನೀವು ಮ್ಯಾನ್ ಆಫ್ ದ ಮ್ಯಾಚ್ ತಗೊಳ್ಳಿ ಆಯ್ತಾ? ಭಯಂಕರಪ್ಪ, ಅಯ್ಯೋ ಬೀಸ್ತಾನೆ ಇದ್ರಿ ಮಾರೆ. ನಂಗೆ ಸುಂದರ್ ನೋಡಿದಾಗ ಆಯ್ತು,
ಸುಂದರ್ ಅವರೊಂದು 10 ಬಾಲ್ ಬೀಸ್ತಾರೆ, ಬ್ಯಾಟಿಗೆ ಕನೆಕ್ಟ್ ಆಗ್ತಿರ್ಲಿಲ್ಲ, ನೀವು ಅದನ್ನು 30 ಬಾಲ್ ತನಕ ತಗೊಂಡೋದ್ರಿ. ಏನು ಬೀಸಿದ್ದೇ ಬೀಸಿದ್ದು ಮಾರೆ, ಮುಂದೆ ಬಂದು ಒಂದು ಸಹ ಕನೆಕ್ಟ್ ಆಗ್ತವೇ ಇರಲಿಲ್ಲ. ಅಲ್ಲ ಎಲ್ಲರೂ ಸರ್ ಸ್ಟ್ರಗಲ್ ಮಾಡಿದ್ದಾರೆ ಇಲ್ಲ ಅಂತಲ್ಲ, ಬಟ್ ಪಾಟಿದಾರ್ ಅವರಿದ್ದು ಬ್ಯಾಟಿಂಗ್ ನೋಡೋ ಇನ್ನು ಸಹ ಒಂಥರ ಇಷ್ಟು ಸ್ಟ್ರಗಲ್ ಮಾಡ್ಕೊಂಡು ಯಾಕೆ ಆಡ್ತಿದ್ದಿ ಮಾರೆ ಅಂತ ಅನಿಸ್ತಾ ಉಂಟು. ಸಿ ಆಕ್ಷನ್ ಟೈಮಲ್ಲಿ ನಾನು ಹೇಳಿದ್ದೆ ಜೇಮಿಸನ್ಗೆ 15 crore ಎಷ್ಟು ಅದೇ ಒಟ್ಟು ಮ್ಯಾಕ್ಸ್ವೆಲ್ ಮತ್ತೆ ಜೇಮಿಸನ್ಗೆ ಸೇರಿ ಆಲ್ಮೋಸ್ಟ್ 30 crore ಖರ್ಚು ಮಾಡಿದ್ದಾರೆ. ಇಷ್ಟು ಕೋಟಿ 30 crore ಖರ್ಚು ಮಾಡಿ ಇಬ್ಬರು ಪ್ಲೇಯರನ್ನು ತಗೊಳ್ಳುವ ಬದಲು ಸ್ವಲ್ಪ ಕಡಿಮೆ ಕಡಿಮೆಗೆ ಒಳ್ಳೊಳ್ಳೆ ಪ್ಲೇಯರ್ಸನ್ನು ತಗೊಂಡ್ರೆ ನಿಮ್ದು ಡೆಪ್ತ್ ಚಂದ ಇರ್ತದೆ, ಬೌಲಿಂಗ್ ಡೆಪ್ತ್ ಸಹ ಚಂದ ಇರ್ತದೆ, ಬ್ಯಾಟಿಂಗ್ ಡೆಪ್ತ್ ಚಂದ ಇರ್ತದೆ, ಟೀಮ್ ಒಂಥರ ಬ್ಯಾಲೆನ್ಸ್ಡ್ ಇರ್ತದೆ ಅಂತಂದಿದ್ದೆ. ಆವಾಗ ತುಂಬ ಹೇಟ್ ಕಮೆಂಟ್ಸ್ ಬಂದಿತ್ತು ನಮ್ಗೆ, ನೋಡ್ತಾ ಇರೋ ಚಚ್ತಾರೆ. ಸಿ ಈಗ ನೋಡಿ, ಕೊಹ್ಲಿ, ABD ಮತ್ತೆ ಮ್ಯಾಕ್ಸ್ವೆಲ್ ಇವರು ಮೂರು ಜನ ಸಹ ನಿಂತ್ರೆ ಉಂಟಲ್ಲ ಯಾವ ಟೀಮ್ ಅಂತ ನಾವು ಸೋಲಿಸ್ಬೋದು, ಅದು ಒಪ್ಪು ಅಂದ್ರೆ ಅದು ಎಲ್ಲರಿಗೂ ಸಹ ಗೊತ್ತುಂಟು. ಬಟ್ ದೇರ್ ಇಸ್ ಅ ಚಾನ್ಸ್, ಯಾವುದೋ ಒಂದು ಮ್ಯಾಚ್, ಈಗ ಚೆನ್ನೈ ಮ್ಯಾಚ್ ಆಗಿರ್ಬೋದು, ಇವತ್ತಿನ ಮ್ಯಾಚ್ ಆಗಿರ್ಬೋದು, ಮೂರು ಜನ ಸಹ ಒಟ್ಟಿಗೆ ಕೈ ಕೊಡ್ತಾರೆ ಮಾರೆ, ಆವಾಗ ಯಾರಿದ್ದಾರೆ ವಿನ್ ಮಾಡಿಸ್ಲಿಕ್ಕೆ ಅನ್ನೋದು ನನ್ನ ಕ್ವಶನ್. ಇದು ವ್ಯಾಲಿಡ್ ಕ್ವಶನ್. ಮೂರು ಜನ ಸಹ ಒಟ್ಟಿಗೆ ಕೈ ಕೊಡುವ ಸಂದರ್ಭಗಳು ತುಂಬಾ ಬರ್ತದೆ, ಎಲ್ಲ ಮ್ಯಾಚಲ್ಲಿ ಎಲ್ಲರೂ ಸಹ ಆಡ್ಬೇಕಂತಿಲ್ಲ. ಅವ್ರು ಮೂರು ಜನ ಕೈ ಕೊಟ್ರು ಅಂತ ಇಟ್ಕೊಳ್ಳಿ, ಯಾರು ವಿನ್ ಮಾಡಿಸ್ತಾರೆ? ಒಬ್ಬರ ಹೆಸರು ಹೇಳಿ ನೋಡು, ವಿನ್ ಇವನ್ ವಿನ್ ಮಾಡಿಸ್ಬೋದು ಅಂತ. ಇಲ್ಲ, ಯಾರು ಇಲ್ಲ, ಬ್ಯಾಟಿಂಗ್ ಡೆಪ್ತ್ ಇಲ್ಲ. ಈಗ ಫಸ್ಟಿಗೆ 4 wickets ಹೋಯ್ತು, ಯಾರು ಎಲ್ಲ ಕೀ ಪ್ಲೇಯರ್ಸ್ ಹೋದದ್ದು, ಪಡಿಕಲ್, ಕೊಹ್ಲಿ, ಮ್ಯಾಕ್ಸ್ವೆಲ್, ABD. ಆಯ್ತು, ಮುಗೀತು. 4 wickets ಹೋದ್ರೆ ನಮ್ದು ಮ್ಯಾಚ್ ಫಿನಿಶ್. ಯಾರು ಸಹ ಇಲ್ಲ, ಟಿ ವಿ ನೋಡ್ಬೇಕಂತಿಲ್ಲ ನೀವು. ಯು ಕ್ಯಾನ್ ಸೇವ್ ಎಲೆಕ್ಟ್ರಿಸಿಟಿ, ಆಕ್ಚುಲಿ ಕರೆಂಟ್ ಎಲ್ಲ ಉಳಿಸ್ಬೋದು ನೀವು. ಸೊ 4 wickets, ನಾನು ಟಿ ವಿ ಆಫ್ ಮಾಡಿದೆ, ಟ್ರೂ RCB ಅನ್. ಬಟ್ ಆ ಥರ ಸೋಲು ನಮಗೆ ನೋಡ್ಲಿಕ್ಕೆ ಆಗುದಿಲ್ಲ ಮಾರ್ರೆ. ಅಷ್ಟೇ ಅಷ್ಟೇ, ಮತ್ತೆ ಎಂತ ಸಹ ಮಾತಾಡ್ಲಿಕ್ಕಿಲ್ಲ. ಇವಾಗ ನೋಡಿ, ನಮ್ಗೆ ಜಡೇಜನ ನೋಡಿದಾಗ ಯಾರದ್ದು, ಹರ್ಪ್ರೀತ್ ಅಲ್ಲ, ನಂಗೆ ಅವ ಯಾರಂತ ಗೊತ್ತಿರಲ್ಲ ಮಾರ. ಈಗ CSK ವಿರುದ್ಧ ಜಡೇಜ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್, 62 runs, 3 wickets, 1 run out. ಇವತ್ತು ಇಲ್ಲಿ ಸಹ ಹಾಗೆ ಜಡೇಜನ ನೋಡಿದಾಗ ಆಯ್ತು, ಒಬ್ಬ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಹರ್ಪ್ರೀತ್ ಒಂದೆಷ್ಟು 20 chillers ಹೊಡೆದದ, 22 ಎಷ್ಟೋ ಹೊಡೆದ್ರು ಆಯ್ತಾ, ರಾಹುಲ್ ಜೊತೆ ಸೇರಿಕೊಂಡು ಅವ್ರು ಹೊಡೆದ್ರು 3 wickets. ಯಾರಿಗೆ 3 wickets? ಕೊಹ್ಲಿ, ಮ್ಯಾಕ್ಸ್ವೆಲ್, ABD. ಆಯ್ತಲ್ಲ, ಮ್ಯಾಚ್ ಮುಗೀತು, ಒಂದು ಕ್ಯಾಚ್ ಬೇರೆ ಹಿಡಿದ್ರು, ಆಯ್ತು, ಮುಗೀತು ಮ್ಯಾಚ್. ಸಿ ನನಗೆ ಗೊತ್ತಿಲ್ಲ ಈಗ ನೆಕ್ಸ್ಟ್ ಮುಂದೆ ಬರುವಂಥ ಮ್ಯಾಚ್ಗಳಲ್ಲಿ ನಮ್ದು ಪರ್ಫಾರ್ಮೆನ್ಸ್ ಆಗಿರ್ತದೆ ಅಂತ. ಮುಂದೆ ನೆಕ್ಸ್ಟ್ ಮ್ಯಾಚಲ್ಲಿ ಸಹ ABD, ಮ್ಯಾಕ್ಸ್ವೆಲ್ ಮತ್ತು ಕೊಹ್ಲಿ ಬೇಗ ಔಟ್ ಆದರೆ ಆಬ್ವಿಯಸ್ಲಿ ಸೋಲ್ತೇವೆ ನಾವು ಗೆಲ್ತೇವೆ ಅಂತ ಹೇಳೋದಿಲ್ಲ. ಅವರು ಮೂರು ಜನ, ಒಬ್ಬರು ಮೂರು ಜನ ಸಹ ಒಂದೇ ಟೈಮಿಗೆ ಒಂದೇ ಮ್ಯಾಚಲ್ಲಿ ಕೈ ಕೊಟ್ಟರೆ ನಾವು ವಿನ್ ಆಗೋದಿಲ್ಲ. ಮೂರು ಜನ ಆಡಲಿ ಅಂತ ನಮ್ಮದೊಂದು ಬಯಕೆ ಮಾರ. ಮೂರು ಜನ ಸಹ ಎಲ್ಲ ಮ್ಯಾಚಲ್ಲಿ ಸಹ ಮೂರು ಜನ, ಅವ್ರು ಮೂರು ಜನ ಆಡಲಿ ಅನ್ನೋದು ನಮ್ಮದೊಂದು ಬಯಕೆ. ಮನಸ್ಸಿಗೆ ಭಾರಿ ಬೇಜಾರಾಗಿದೆ, ಸೀರಿಯಸ್ಲಿ ಭಾರಿ ಬೇಜಾರಾಗಿದೆ. ಜನಾರ್ದನ್ ಸರ್ ಕ್ಯಾರೆಕ್ಟರಲ್ಲಿ ಮಾತಾಡಲಿಕ್ಕೆ ಸಹ ಭಯಂಕರ ಕಷ್ಟ ಆಗ್ತಾ ಉಂಟು. ಯಾಕಂದರೆ ಸೋಲುದು ನಮಗೆ ಬೇಜಾರಾಗುವುದಿಲ್ಲ, ಸೋಲುವ ರೀತಿ, ನಾನು ಸುಮಾರು ಸತಿ ಅಂದೇನೆ, ಸೋಲುವ ರೀತಿ ಮನಸ್ಸಿಗೆ ಭಾರಿ ಬೇಜಾರು ತರ್ತದೆ. ಸೋತದ್ದು 2 matches, 7 runs, ಬಟ್ ಆ 2 matches ಸಹ ಉಂಟಲ್ಲ, ಅದನ್ನು ಮರಿಲಿಕ್ಕೆ ಆಗುದಿಲ್ಲ. ಅಷ್ಟು ಹೀನಾಯಮಾನವಾಗಿ ಸೋತಿದ್ದೇವೆ, ಅದು ಬೇಜಾರಾಗುತ್ತೆ. ಅಷ್ಟೇ, ಬರುವಾಗಾದರೆ ನಮಸ್ಕಾರ.